ಶಿರಾದಲ್ಲಿ ನಿಮ್ ಜೊತೆ ಟಿಕೆಟ್ ಫೈಟ್ ನಡೆಸ್ತಾ ಇರುವಂತ ವ್ಯಕ್ತಿ ಕಾಣೆಯಾಗಿದ್ದಾರೆ ಅಂತ ಮಾತುಗಳು ಕೇಳಬರ್ತಾರೆ. ಯಾರೋ ಒಬ್ಬೊಬ್ಬರು ಎತ್ತಕಟ್ಟಿ ಬಿಡುವಂತ ಕೆಲಸವನ್ನು ಮಾಡ್ತಿರ್ತಾರೆ. ತುಮಕೂರು ಜಿಲ್ಲೆಗೆ ನೀರಾವರಿ ಬಗ್ಗೆ ಯಾರು ಮಾಡದಿರುವಂತ ಕೆಲಸ ನಾನು ಮಾಡಿದ್ದೀನಿ ಅಂತ ಮಾಜಿ ಸ್ವಾಮಿಯವರು ಸದನದಲ್ಲಿ ಗುರುತಾರೆ. ಈ ಕೆಲವು ಮಕ್ಕಳುಗಳು ಈ ಬುರುಡೆ ಬಿಡ್ತಾರಲ್ಲ, ಕಾಂಗ್ರೆಸ್ ಕಾರು ಗಂಡಸೇ ಇಲ್ಲ, ಬೇರೆ ಬೇರೆ ಕಡೆಯಿಂದ ಬತ್ತ ಚಿಕ್ಕಣ್ಣನಲ್ಲಿ ಈ ಗಂಡಸನ ಈಗ ತೋರಿಸ್ಲಿ, ಅವರು ಗಂಡಸರ ತೋರಿಸ್ಲಿ, ಅವರು कांग्रेस ना कट्टाळु अंत बिरुदु पड्कोंडिद्दीरा, जेडीएस होग्तारे अन्नो अंत चर्चे याके बंतु अंत. 2023 विधानसभा चुनावणे हत्तिर बर्ता इरुवंतद्दु, ईगागले तुमकूरु जिल्लेय राजकारण याव रीति कावेरता इदे मत्ते बिरुसिन ओंदु राजकारण याव रीति साग्ता इदे अन्नुवंतद्दु ईगागले अमोक टीवियल्लि नोड्ता इरुवंतद्दु. ಒಂದು ಕಡೆ ಶಿರಾ ರಾಜಕೀಯ ಬಗ್ಗೆ ಈಗಾಗಲೇ ವಿಸ್ತೃತವಾಗಿ ವರದಿ ಮೂಲಕ ತೋರಿಸಿದ್ದೇನೆ, ಅಂದರೆ ಜೆಡಿಎಸ್ ನಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ, ಮತ್ತೆ ಬಿಜೆಪಿಯಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ, ಎಲ್ಲ ಒಂದು ಕಡೆ ಈ ಎರಡೂ ಪಕ್ಷದಲ್ಲೂ ಕೂಡ ಆಂತರಿಕವಾಗಿ ಫೈಟ್ ನಡೀತಾ ಇದೆ, ಬಣಗಳು ಸೃಷ್ಟಿ ಆಗ್ತಾ ಇದೆ ಅನ್ನುವಂತ ಮಾತುಗಳನ್ನು ಶಿರಾ ರಾಜಕೀಯದಲ್ಲಿ ನಾನು ತೋರಿಸ್ತಾ ಬರ್ತಾ ಇದೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ ನಲ್ಲೂ ಕೂಡ ಒಂದು ಅತಿಯಾದ ಒಂದು ಏನು ಅಲೆ ಶುರುವಾಗಿರುವಂತದ್ದು, ಏನು ಭಾರತ್ ಜೋಡೋ ಯಾತ್ರೆ ಬಳಿಕ ತುಮಕೂರು ಜಿಲ್ಲೆಯಲ್ಲಿ ಒಂದು ಅಲೆ ಕಾಂಗ್ರೆಸ್ ಅಲೆ ಶುರುವಾಗ್ತಾ ಇರುವಂತದ್ದು, ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕಾಂಗ್ರೆಸ್ ಗೆ ಸೇರ್ಪಡೆ ಮತ್ತೊಂದು ಅಲೆಯನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು, ಎಲ್ಲ ಒಂದು ಕಡೆ ಕಾಂಗ್ರೆಸ್ ನ ಕಟ್ಟಾಳು ಮತ್ತೆ ಕಾಂಗ್ರೆಸ್ ನಲ್ಲಿ ಸಚಿವರಾದಂತವರು ಬಹಳ ಒಂದು ದೊಡ್ಡ ಮಟ್ಟದ ಜಿಲ್ಲಾ ಮಟ್ಟದ ಅಲ್ಲ ರಾಜ್ಯ ಮಟ್ಟದ ನಾಯಕರಾಗಿ ಕಾಣಿಸ್ಕೊಂಡಂತ ಟಿಬಿ ಜಯಚಂದ್ರ ಅವರನ್ನ ಮಾತನಾಡಿಸಬೇಕಾಗಿರುವಂತದ್ದು. ಶಿರಾ ರಾಜಕೀಯದ ಬಗ್ಗೆ ಮತ್ತೆ ಶಿರಾದಲ್ಲಿ ಯಾವ ರೀತಿಯಾಗಿ 2023 ಚುನಾವಣೆ ಶುರು ಆಗ್ತಾ ಇದೆ ಅನ್ನುವಂಥದ್ದು ಸ್ವತಃ ಟಿಬಿ ಜಯಚಂದ್ರ ಸರೇ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಿಗೆ ಏನು ಕಾಂಗ್ರೆಸ್ನ ಅಲೆ ತುಮಕೂರು ಜಿಲ್ಲೆಯಲ್ಲಿ ಭರ್ಜರಿಯಾಗಿ ಸಾಗ್ತಾ ಇದೆ, ತಾವು ಕಾಂಗ್ರೆಸ್ನಲ್ಲಿ ದಶಮಾನಗಳ ಕಾಲ ಒಂದು ಸೇವೆಯನ್ನು ಸಲ್ಲಿಸಿದ್ದೀರಾ, ಏನನ್ನಿಸ್ತಾ ಇದೆ ಸರ್ ಈ ಒಂದು ಅಲೆ ಶುರುವಾಗಿರುವಂಥದ್ದು? ಇದು ಒಂದು ಕಡೆ ಅಲೆ ಪ್ರಾರಂಭ ಆಗಿರೋದು ಒಂದು ಕಡೆ, ಇನ್ನೊಂದು ಕಡೆಗೆ ಏನಾಗಿದೆ ಅಂದರೆ 5 ವರ್ಷದಲ್ಲಿ ಕಾಂಗ್ರೆಸ್ ಅಧಿಕಾರದ ಕಳ್ಕೊಂಡು 5 ವರ್ಷ ಆದಮೇಲೆ ಎರಡು ಥರ ಸರ್ಕಾರವನ್ನು ಕೂಡ ನೋಡಿದ್ದಾರೆ. ಹಾಗಾಗಿ 5 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಪ್ರಗತಿ ಆಗದೇ ಇರತಕ್ಕಂಥದ್ದನ್ನು ಜನ ಮನಗಂಡಿದ್ದಾರೆ. ನಾವು ಕೊಟ್ಟಂಥ ಜನಪರವಾಗಿರ್ತಕ್ಕಂಥ ದೀನದಲಿತರ ಪರವಾಗಿ ಮಾಡಿರೋದಂಥ ಕಾರ್ಯಕ್ರಮಗಳೆಲ್ಲದೂ ಕೂಡ ಸ್ಥಗಿತ ಆಗಿರ್ತಕ್ಕಂಥದ್ದು ಗೊತ್ತಾಗಿದೆ. ಮತ್ತು ಈ ಬೆಲೆ ಏರಿಕೆ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲದ ಮಟ್ಟಕ್ಕೆ ಹೋಗಿದೆ. ಇವೆಲ್ಲ ಕಾರಣದಿಂದಾಗಿ ಜನ ಇವತ್ತು ಮತ್ತೆ ಕಾಂಗ್ರೆಸ್ ಕಡೆಗೆ ನೋಡ್ತಾ ಇದ್ದಾರೆ. ಕೆಲವೊಂದು ಕಡೆ ಸರ್, ನಾನು ಕಾರ್ಯಕ್ರಮದ ಲೈವ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೇನೆ, ಒಂದು ಕಡೆ ಟಿ ಬಿ ಜಯಚಂದ್ರ ಅವರು, ಕೆ ಎನ್ ರಾಜಣ್ಣ ಅವರು ಇಂತಹ ಧೀಮಂತ ನಾಯಕರ ಕೆಲಸ ಯಾರು ಕೂಡ ಮಾಡಲಿಕ್ಕಿಲ್ಲ. ಯಾವುದೇ ಒಂದು ಇತಿಹಾಸದಲ್ಲಿ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ತಮ್ಮ ಕೆಲಸಗಳ ಒಂದು ಸೆಡ್ ಹೊಡೆಯೋದಕ್ಕೆ ಯಾರ ಕೈಲೂ ಆಗಲ್ಲ, ತಾವೇ ಕೂಡ ಸೋತ್ರಿ 2017 ಉಪಚುನಾವಣೆಯಲ್ಲಿ, ಯಾಕೆ ಸರ್? ನೋಡಿ, ನಂದು ಪ್ರಾರಂಭದಿಂದ ರಾಜಕೀಯ ಪ್ರವೇಶ ಮಾಡಿದಾಗಲಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಂದು ಅಭಿವೃದ್ಧಿ ಅಜೆಂಡನೇ ಮುಖ್ಯವಾದಂಥ ಅಜೆಂಡಾ. ನಾನು ಯಾವತ್ತೂ ಕೂಡ ಹಣಬಲ, ತೋಳ್ಬಲ, ಅಧಿಕಾರ ಬಲವನ್ನು ತೋರಿಸಿದಂಥವನಲ್ಲ. ಹಾಗಾಗಿ ನಾನು ಅಭಿವೃದ್ಧಿ ಅಜೆಂಡನೇ ಇಟ್ಕೊಂಡು ಮತವನ್ನು ಕೇಳುವಾಗ ಎಲ್ಲ ಒಂದು ಕಡೆಗೆ ಅನಿಸುತ್ತೆ ಬರೀ ಅಭಿವೃದ್ಧಿನೇ ನಮ್ಮನ್ನು ಕೈ ಹಿಡಿಯಲ್ಲ ಅಂತೇಳಿ ನನಗೂ ಅನಿಸಿದೆ. ಆದರೆ ಈಗ ಜನ ಎಲ್ಲ ಥರನೂ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲಾರದು ಅಂತೇಳಿ ನನಗೆ ವಿಶ್ವಾಸ ಇದೆ. ಕೆಲವೊಂದು ಕಡೆ ಎಲ್ಲ ಪಕ್ಷದಲ್ಲೂ ಕೂಡ ಈ ಆಕಾಂಕ್ಷಿತರು ಟಿಕೆಟ್ ಆಕಾಂಕ್ಷಿತರ ಪಟ್ಟಿ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥ ಟಿಕೆಟ್ ಆಕಾಂಕ್ಷಿತರು ಯಾವ ಪಕ್ಷದಲ್ಲೂ ಇಲ್ಲ ಸರ್ ತುಮಕೂರು ಜಿಲ್ಲೆಯಲ್ಲಿ. ಆದರೆ ಟಿ ಬಿ ಜಯಚಂದ್ರ ಅವ್ರಿಗೂ ಟಿಕೆಟ್ನ ಬಿಸಿ ಟಿಕೆಟ್ ಫೈಟ್ನ ಎದುರಿಸ್ಬೇಕಾದಂಥ ಅನಿವಾರ್ಯ ಬಂತಲ್ಲ ಅಂತ. ನಮಗೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಒಂದು ಸಿಸ್ಟಮ್ ಇದೆ, ಎಲೆಕ್ಷನ್ ಕಮಿಟಿ ಇರುತ್ತೆ, ಜಿಲ್ಲಾ ಕಾಂಗ್ರೆಸ್ ಇರುತ್ತೆ, ತಾಲೂಕು ಕಾಂಗ್ರೆಸ್ ಕಮಿಟಿ ಇರ್ತದೆ, ಅವರ ಅಭಿಪ್ರಾಯ ತಗೊಂಡು ಅದು ಸ್ಕ್ರೀನಿಂಗ್ ಕಮಿಟಿ ಅಂತ ಮಾಡ್ತಾರೆ, ಎಲೆಕ್ಷನ್ ಕಮಿಟಿ ಮಾಡ್ತಾರೆ, ಸ್ಕ್ರೀನಿಂಗ್ ಕಮಿಟಿ ಮಾಡ್ತಾರೆ. ಅಲ್ಟಿಮೇಟ್ಲಿ ಎಲೆಕ್ಷನ್ ಕಮಿಟಿ ಅಟ್ ಹೈಕಮಾಂಡ್ ಲೆವೆಲಲ್ಲಿ ಡಿಸೈಡ್ ಆಗ್ತದೆ. ಅಲ್ಲಿವರೆಗೂ ಕೂಡ ಯಾರೂ ಕೂಡ ನಾವು ನಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ನಾವು ಹೇಳ್ಕೊಳಕ್ಕೆ ಆಗೋದಿಲ್ಲ. ಇದೊಂದು ಹೈಲಿ ಡಿಸಿಪ್ಲಿನ್ಡ್ ಪಾರ್ಟಿ. ಹಾಗಾಗಿ ನನಗೆ ಈ ಸರಿ ಯಾರೇ ಪ್ರತಿರೋಧವನ್ನು ಒಡ್ಡದಾಗ್ಯೂ ಕೂಡ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ಯಾಕಂದರೆ ನಾನು ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿ 50 ವರ್ಷ ಆಯಿತು, 50 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಲಿದ್ದೀನಿ.
ಕಾಂಗ್ರೆಸ್ ಪಾರ್ಟಿನಲ್ಲಿ ಗೆದ್ದಿದ್ದೀನಿ, ಸೋತಿದ್ದೀನಿ, ಮತ್ತು ಅನೇಕ ಬಾರಿ ಟಿಕೆಟ್ ವಂಚಿತನೂ ಆಗಿದ್ದೀನಿ. ಆದರೂ ಕೂಡ ನಾನು ಪಾರ್ಟಿ ಬಿಟ್ಟಿಲ್ಲ, ನಾನು ಕಾಂಗ್ರೆಸ್ನಲ್ಲಿ ಇದ್ದೇನೆ. ಟಿಕೆಟ್ ವಂಚಿತರು ಮತ್ತೆ ಆಗ್ತೀರಾ ಅಂತ ನೋಡಿ, ನನಗಂತೂ ವಿಶ್ವಾಸ ಇದೆ. ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು, ಯಾಕೆಂದರೆ ವೈಯಕ್ತಿಕವಾಗಿ ನಾವು ಕೂತ್ಕೊಂಡು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮುಖಂಡರುಗಳು ನಮ್ಮ ಹತ್ರ ರಿಯಾಕ್ಷನ್ ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಯಾವುದೇ ಅನುಮಾನಗಳು ಕಾಣ್ತಾ ಇಲ್ಲ. 50 ವರ್ಷದಿಂದ ಕಾಂಗ್ರೆಸ್ನ ಸೇವೆ ಸಲ್ಲಿಸಿದ್ದೀರಾ, ಕಾಂಗ್ರೆಸ್ನ ಕಟ್ಟಾಳು ಅಂತ ಬಿರುದು ಪಡ್ಕೊಂಡಿದ್ದೀರಾ, ಜೆ ಡಿ ಎಸ್ಗೆ ಹೋಗ್ತಾರೆ ಅನ್ನುವಂಥ ಚರ್ಚೆ ಯಾಕೆ ಬಂತು ಅಂತ ಹೇಳಿ ನೋಡಿ. ಅದು ಏನಾಯಿತು ಅಂತ ಹೇಳಿದ್ರೆ, ಒಂದು 2-3 ಕಾರ್ಯಕ್ರಮದಲ್ಲಿ ನಾನು ಕುಮಾರಸ್ವಾಮಿಯವರು ಭೇಟಿಯಾಗಿದ್ವಿ, ಪಕ್ಕದಲ್ಲೇ ಕೂತಿದ್ವಿ. ಆ ಸಂದರ್ಭದಲ್ಲಿ ಕೆಲವು ಗುಸುಗುಸು ಸುದ್ದಿಗಳು ಬಂದಿರ್ತವೆ, ಮತ್ತು ಅದು ನಾನು ಒಂದು ಕಾರ್ಯಕ್ರಮದಲ್ಲಿ ಕಮ್ಯುನಿಟಿ ಪ್ರೋಗ್ರಾಮ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಮಾಜದ ಬಗ್ಗೆ ಮಾತಾಡಬೇಕಾದಾಗ, ಸಮಾಜಕ್ಕೆ ಚೌಕಟ್ಟಿನೊಳಗೆ ಮಾತಾಡುವಂಥ ಸಂದರ್ಭದಲ್ಲಿ ಜನಕ್ಕೆ ಅದು ತಪ್ಪು ಅಭಿಪ್ರಾಯ ಬರ್ತಕ್ಕಂಥದ್ದು ಸಹಜ. ಆ ರೀತಿಯಾಗಿ ಗಾಸಿಪ್ಗಳು ಡೆವಲಪ್ ಆಗಿರ್ತಕ್ಕಂಥದ್ದು ವಿನಃ ನಮಗೂ ಅವ್ರಿಗೂ ರಾಜಕೀಯವಾಗಿ ಯಾವುದೇ ತರವಾದಂಥ ಸಂಬಂಧನೂ ಇಲ್ಲ, ಮಾತುಕತೆಯಲ್ಲೂ ಇಲ್ಲ, ಏನೂ ಇಲ್ಲ. ಎಲ್ಲ ಒಂದು ಕಡೆ ಶಿರಾದಲ್ಲಿ ನಿಮ್ಮ ಜೊತೆ ಟಿಕೆಟ್ ಫೈಟ್ ನಡೆಸ್ತಾ ಇರುವಂಥ ವ್ಯಕ್ತಿ ಕಾಣೆಯಾಗಿದ್ದಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ಜೊತೆ ಟಿಕೆಟ್ ಫೈಟ್ ನಡೆಸ್ತಾ ಇದ್ರಲ್ಲ, ಆ ಮನುಷ್ಯ ಕಾಣ್ತಾ ಇಲ್ಲ ಅಂತ. ನನಗೆ ಗೊತ್ತಿಲ್ಲ, ನನಗೆ ಯಾರು ಯಾರು ಫೈಟ್ ಮಾಡ್ತಿದ್ರು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಲ್ಲ, ಎಲ್ಲೋದ್ರು ಅಂತ ಸರ್. ನಾನು ಹೇಳ್ತೀನಲ್ಲ, ಇದು ಕೆಲವರು ಈ ಎಲ್ಲ ಪಕ್ಷದಲ್ಲೂ ಕೂಡ ಯಾರೋ ಒಬ್ಬೊಬ್ಬರನ್ನ ಎತ್ಕಟ್ಟಿ ಬಿಡೋವಂಥ ಕೆಲಸವನ್ನು ಮಾಡ್ತಿರ್ತಾರೆ, ಹುಳಗಳನ್ನು ಬಿಡೋವಂಥ ಕೆಲಸ ಮಾಡ್ತಿರ್ತಾರೆ. ಆ ರೀತಿ ಕೆಲವರು ಯಾರು ಮಾಡಿರ್ತಾರೆ, ಅದು ಕ್ಷಣಿಕ ಕಾಲ ಮಾತ್ರ. ಅಲ್ಲ, ನಮ್ಮ ಪಕ್ಷದವರು ಅಂತಲ್ಲ, ರಾಜಕೀಯವಾಗಿ ಎತ್ಕಟ್ಟುವಂಥ ಜನ ಇರ್ತಾರೆ ಪಕ್ಷದೊಳಗೆ ಅಂತ ಇಲ್ಲ, ಪಕ್ಷದವರೆಗೂ ಕೂಡ ಇರ್ತಾರೆ. ಸೊ ಹಾಗಾಗಿ ಇವೆಲ್ಲ ಗಾಸಿಪ್ಗಳಿಗೆ ಕಾರಣ ಆಗಿದೆ. ಒಟ್ಟಾರೆ ಟಿಕೆಟ್ ವಂಚಿತರಾದ್ರೆ ಅವರು ಈಗ ಗೊತ್ತಾಗಿ ಏನಾದ್ರು ಹೊರೋದ್ರ ಅಂತ? ನನಗೆ ಅದು ಗೊತ್ತಿಲ್ಲ, ಅವ್ರು ಎಲ್ಲಿದ್ದಾರೆ, ಏನು ಪ್ರಯತ್ನ ಪಡ್ತಿದ್ದಾರೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಕ್ಷೇತ್ರದಲ್ಲಿಲ್ಲ, ನಾನೆಂದು ನೋಡೇಲ್ವೇ. ಈ ಸಿರ ಪೂರ್ತಿಯಾಗಿ ನೋಡಿರೋದು ಅಂತಂದರೆ ನನಂತೆ ನಾನೊಬ್ಬನೇ ಅಂತ ಅನಿಸುತ್ತೆ. ಪ್ರತಿ ಹಳ್ಳಿನಲ್ಲಿ ಪ್ರತಿ ಏರಿಯಾದಲ್ಲೂ ಕೂಡ ಓಡಾಡಿರ್ತಕ್ಕಂಥ ನಾನೇ, ಬೇರೆ ಯಾರು ಕೂಡ ಇಲ್ಲ ಅಷ್ಟೊಂದು. ಕೆಲವೊಂದು ಕಡೆ ಇದು ಜೆ ಡಿ ಎಸ್ನಲ್ಲಿ ಟಿಕೆಟ್ ಫೈಟ್ ನಡೀತಾ ಇದೆ, ಮತ್ತು ಬಣಗಳು ಸೃಷ್ಟಿ ಆಗ್ತಾ ಇದೆ. ರಾಜೇಶ್ ಗೌಡ್ರ ವಿರುದ್ಧವೂ ಕೂಡ ಬಣಗಳು, ಹಾಲಿ ಎಮ್ ಎಲ್ ಎವರು ಬಿ ಜೆ ಪಿನವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಡಿಯೋಗಳನ್ನು ನೋಡ್ಬೋದು ನೀವು ಕೂಡ. ನಮಗೆ ಎಮ್ ಎಲ್ ಎವರು ಯಾವುದೇ ರೀತಿಯ ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇಲ್ಲ, ಬಿ ಜೆ ಪಿ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಪ್ಲಸ್ ಪಾಯಿಂಟ್ ಆಗಿ ಟಿ ವಿ ಜಯಚಂದ್ರ ಅವರ ಒಂದು ಕೊನೆ ಚುನಾವಣೆ ಅಂತಲೇ ಹೇಳ್ಬೋದು, ಚುನಾವಣೆಯಲ್ಲಿ ಭರ್ಜರಿಯಾಗಿ ಜಯ ಸಾಧಿಸ್ಬೋದು ಅಂತ. ಈಗ ನೋಡಿ, ನಾನು ಬೇರೆಯವ್ರ ಜೊತೆ ಹೋಲಿಸ್ಕೊಳಕ್ಕೆ ಇಷ್ಟಪಡಲ್ಲ. ಈ ಸರ್ಕಾರದಲ್ಲಿ ಸಾರ್ವಜನಿಕವಾಗಿ ಓಟ್ ಕೇಳುವಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಏಕೆಂದರೆ ಅವರು ಜನಗಳಿಗೆ ಕೊಟ್ಟಂಥ ಭರವಸೆಗಳು ಅವೆಲ್ಲದೂ ಸುಳ್ಳಾಗಿರ್ತಕ್ಕಂಥದ್ದು. ಕೇವಲ ಹಣಬಲ, ಅಧಿಕಾರದ ಬಲದ ಮೇಲೆ ಮಾತ್ರ ಈ ರೀತಿಯಾಗಿ ಗಾಸಿಪ್ಗಳನ್ನ ಮಾಡ್ತಾಯಿದ್ದಾರೆ. ಅದನ್ನು ಬಹುಶಃ ಅವರು, ಇದು ಜನಕ್ಕೆ ಚೆನ್ನಾಗಿ ಅರ್ಥ ಆಗಿದೆ, ಜನಕ್ಕೆ ಗೊತ್ತಾಗಿದೆ ಯಾರಿಂದ ಸಿರ ಅಭಿವೃದ್ಧಿ ಆಗ್ಬೋದು ಅಂತೇಳಿ ಗೊತ್ತಾಗಿದೆ. ಆ ರೀತಿಯಾಗಿ ಜನ ನಡ್ಕಂತಾರೆ ಅಂತ ವಿಶ್ವಾಸ ಐತೆ. ಟಿ ವಿ ಜಯಚಂದ್ರ ಅವರು ಶಿರಾಗೆ ಮಾತ್ರ ಸೀಮಿತ ಅಲ್ಲ, ಕಳಂಬೆಳ ಕ್ಷೇತ್ರದಲ್ಲೂ ಕೂಡ ಗೆದ್ದು ಸಚಿವರಾದಂಥವರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವರ್ಚಸ್ಸಿದೆ, ಮತ್ತು ತಮ್ಮ ಪುತ್ರರು ಕೂಡ 42,000 ಮತಗಳನ್ನು ಪಡೆದು 48,000 ಮತಗಳನ್ನು ಪಡೆದುಕೊಂಡು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಗಳಿಸ್ಕೊಂಡಿದ್ರು. ಎಲ್ಲ ಒಂದು ಕಡೆ ಈಗ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ತಮ್ಮ ವಿರೋಧಿಯಾಗಿ, ರಾಜಕೀಯ ವಿರೋಧಿಯಾಗಿ, ತಮ್ಮ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸ್ತದಂಥ ಕಿರಣ್ ಕುಮಾರ್ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಇದೆಷ್ಟು ಮಟ್ಟಿಗೆ ಇದು ಯಶಸ್ವಿ ಆಗುತ್ತೆ ಅಂತ ನೋಡಿ. ಈ ಕಿರಣ್ ಕುಮಾರ್ ಸ್ವಇಚ್ಛೆಯಿಂದ ಕಾಂಗ್ರೆಸ್ ಪಕ್ಷವನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಆದರೆ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಬರೋಕ್ಕೆ ಎಲ್ರಿಗೂ ಸ್ವಾಗತ ಇದೆ. ಅವರು ಹೈಕಮಾಂಡ್ನ ಕೆಲವು ಮುಖಂಡರನ್ನೆಲ್ಲ ಭೇಟಿ ಮಾಡಿ, ವರಿಷ್ಠರನ್ನು ಭೇಟಿ ಮಾಡಿ ಪಕ್ಷವನ್ನು ಸೇರಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಒಂದೇ ಮಾತು, ಒಂದೇ ಚರ್ಚೆ, ಕಿರಣ್ ಕುಮಾರ್ ಪರ ಟಿ ವಿ ಜಯಚಂದ್ರ ಅವರು ಚುನಾವಣಾ ಪ್ರಚಾರಕ್ಕೆ ಬಂದರೆ ಗೆಲುವು ಸುಲಭ ಅನ್ನುವಂಥದ್ದು.
ನೋಡಿ ನಾನು ಕಾಂಗ್ರೆಸ್ ಪರವಾಗಿ ಕ್ಯಾನ್ವಾಸಿಗೆ ಹೋಗೋದು ಕಾಂಗ್ರೆಸ್ ಪರವಾಗಿ ಇರ್ತೀನಿ ಕಿರಣ್ ಕುಮಾರ್ ಇರಬಹುದು ಇನ್ನೊಬ್ಬರು ಇರಬಹುದು ಯಾರು ಅಭ್ಯರ್ಥಿ ಆಗ್ತಾರೆ ಪ್ರಶ್ನೆ ಬೇರೆ ನಾನು ಅವರ ಪರವಾಗಿ ಕ್ಯಾನ್ವಾಸ್ ಮಾಡ್ತೀನಿ ಅಲ್ಲ ಒಂದು ವೇಳೆ ಕಿರಣ್ ಕುಮಾರ್ಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಬೆಂಬಲ ಯಾವ ರೀತಿ ಇರುತ್ತೆ ನಿಮ್ಮ ಒಂದು ಮತಯಾಚನೆ ಯಾವ ರೀತಿ ಇರುತ್ತೆ ಈಗ ಅದು ಪ್ರಶ್ನೆನೇ ಇಲ್ಲ ಯಾರು ಕಾಂಗ್ರೆಸ್ಗೆ ಟಿಕೆಟ್ ಕೊಡ್ತಾರೋ ಕೊಡುವಂಥ ಪೂರ್ವದಲ್ಲಿ ನಮ್ಮನ್ನೆಲ್ಲ ಕನ್ಸಲ್ಟ್ ಮಾಡೇ ಕೊಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಅವ್ರ ಪರವಾಗಿ ಇರಬೇಕಾಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕ್ಯಾನ್ವಾಸ್ ಮಾಡಬೇಕಾಗುತ್ತೆ ಅದೇನಿಲ್ಲ ಅದು ಅದೇನಿಲ್ಲ ಆ ಥರ ಇದ್ರೆ ನಾನು ಹೇಳಿ ಹೇಳ್ತಿದ್ದೆ ಅದು ಎಲ್ಲ ಒಂದ್ ಕಡೆ ಮಾಧುಸ್ವಾಮಿ ವಿರುದ್ಧವಾಗಿ ಕಿರಣ್ ಕುಮಾರ್ ಗೆಲ್ಲುವಂತದ್ದು ಎಷ್ಟು ಮಟ್ಟಿಗೆ ಇದು ಅಂತ ನೋಡಿ ಯಾರೊಬ್ಬ ಮಂತ್ರಿ ವಿರುದ್ಧವಾಗಿ ಕಿರಣ್ ಕುಮಾರ್ ಕರ್ಕೊಂಡು ಬಂದಿದ್ವಿ ಅಂತಕ್ಕಂಥ ಊಹಾಪೋಹಕ್ಕೆ ಅದನ್ನು ಅದಕ್ಕೆ ಅರ್ಥ ಇಲ್ಲ ಈಗಿರ್ತಕ್ಕಂಥವ್ರು ಅವ್ರ ಗೆಲುವು ಸೋಲು ಅವರ ನಡವಳಿಕೆ ಮೇಲೆ ಅವರ ಅಭಿವೃದ್ಧಿಯ ಮೇಲೆ ಅವರು ಎಷ್ಟು ಮಟ್ಟಿಗೆ ಜನಗಳ ಜೊತೆ ಸ್ಪಂದಿಸಿದರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಗೆಲುವು ಸೋಲು ಅವಲಂಬಿಸಿರ್ತಿರ್ತಾರೆ ಅಲ್ಲ ಯಾರು ಮಾಡದಿರುವಂತ ಇಷ್ಟು ವರ್ಷಗಳ ಕಾಲ ತುಮಕೂರು ಜಿಲ್ಲೆಗೆ ನೀರಾವರಿ ಬಗ್ಗೆ ಯಾರು ಮಾಡದಿರುವಂತ ಕೆಲಸ ನಾನು ಮಾಡಿದ್ದೀನಿ ಅಂತ ಮಾಧುಸ್ವಾಮಿ ಅವರು ಸದನದಲ್ಲಿ ಗುಡುಕ್ತಾ ಇರ್ತಾರೆ ಅದು ಈ ಕೆಲವು ಮಕ್ಕಳುಗಳು ಈ ಬುರುಡೆ ಬಿಡ್ತಾರಲ್ಲ ಅದಕ್ಕೆ ಸರಿ ಸಮಾನ ಅದು ಇದೇ ಮನುಷ್ಯ ಭದ್ರಾ ಮೇಲ್ದಂಡೆ ನೀರೆಲ್ಲಿ ಬರ್ತದೆ ಅಂತೇಳಿ ಟೀಕೆ ಮಾಡಿದ್ದು ಉಂಟು ಒಂದು ಬರ್ಕಳ್ಳಿ ಅವರು ಅವ್ರ ಚಾಪ ಕಗ್ಗದಲ್ಲಿ ಬರ್ಕಳ್ಳಿ ನನಗೆ ಚಿಕ್ಕನಾಯಕನಹಳ್ಳಿ ಹುಟ್ಟು ಕ್ಷೇತ್ರ ಸಿರಾ ನನ್ನ ಕರ್ಮಕ್ಷೇತ್ರ ಎರಡೂ ಕೂಡ ಅಲ್ಲಿಗೆ ಹೇಮಾವತಿ ತಂದಿದ್ದು ನಾನೇ ಭದ್ರಾ ಮೇಲ್ದಂಡ ತಂದಿದ್ದು ನಾನೇ ಎತ್ತಿನೊಳೆ ತಂದಿದ್ದು ನಾನೇ ಅದೇ ರೀತಿಯಾಗಿ ಮೂರು ನದಿ ನೀರು ತಂದಿರೋದು ಸಿರಾಕ್ಕೆ ತಂದಿರೋ ನಾನೇ ಈ ಪುಣ್ಯಾತ್ಮನ ಏನೂ ಕೊಡುಗೆ ಇಲ್ಲ ಏನು ಕೊಡುಗೆ ಇದೆಯಪ್ಪ ಅಂದರೆ ಅಲೋಕೇಷನ್ ಇಲ್ದಲೆ ಅಲೋಕೇಷನ್ ಇಲ್ದಲೆ ದುಡ್ಡು ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಮೇಜರ್ ಇರಿಗೇಷನಲ್ಲಿ ಅಲೋಕೇಷನ್ ಆಗುತ್ತೆ ಮೇಜರ್ ಇರಿಗೇಷನ್ನಲ್ಲೇ ಕೆಲಸಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಹಂಗೆ ಮಾಡಿಲ್ಲ ಮೇಜರ್ ಇರಿಗೇಷನ್ನಲ್ಲಿ ಉಳಿತಾಯಬಹುದಾದ ನೀರು ಅಂತೇಳಿ ಹೇಳಿ ಉಳಿತಾಯ ಆಗುತ್ತೆ ಎಲ್ಲಿ ಉಳಿತಾಯ ಆಗಬೇಕಾಗುತ್ತೆ ಉಳಿತಾಯ ಉಳಿತಾಯವಾಗಬಹುದಾದಂಥ ನೀರಿಗೆ ಅದನ್ನು ಪ್ರಾಜೆಕ್ಟನ್ನು ಮಾಡಿರೋದು ಎಷ್ಟಕ್ಕೆ ತಿಪ್ಟೂರು ಮತ್ತು ಚಿಕ್ಕನಾಯಕನಹಳ್ಳಿಗೆ 451 ಕೋಟಿ ಇದು ಹಾಡು ಹಗಲು ದರೋಡೆ ಈ ದರೋಡೆ ಇದು ಈ ದರೋಡೆಗೆ ಉತ್ತರವನ್ನು ನಾನು ಕೊಡೋಕ್ಕಾಗೋದಿಲ್ಲ ಈಗ ಚುನಾವಣೆ ಕಳೀಲಿ ಆಮೇಲೆ ಎಲ್ಲ ಗೊತ್ತಾಗ್ತದೆ ಅಲ್ಲ ಒಂದು ಭಾಷಣದ ವೇಳೆ ಒಂದು ಮಾತಾಡ್ತಾರೆ ಕಾಂಗ್ರೆಸ್ಗಾರು ಗಂಡಸೇ ಇಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಚಿಕ್ಕನಾಯಕನಹಳ್ಳಿಗೆ ಅಂತ ಈಗ ಯಾರೋ ಒಬ್ಬರು ಬಂದಿದೆ ಹೊರಗಡೆ ಬರ್ತಾರೆ ಯಾರೋ ಬರ್ತಾರೆ ಈ ಆ ಗಂಡಸ್ತಾನ ಈಗ ತೋರಿಸ್ಲಿ ಅವರು ಗಂಡಸ್ತಾನ ತೋರಿಸ್ಲಿ ಅವರು ನಮ್ಗೆ ಹೌದು ಕ್ಯಾಂಡಿಡೇಟ್ ಇಲ್ಲ ನಮ್ಮ ಹತ್ರ ಯಾರು ಹೊರಗಡೆ ಇಂದೆಲ್ಲ ತರ್ತೀವಿ ಅಂತ ಇಟ್ಕೊಳ್ಳೋಣ ಈ ಪುಣ್ಯಾತ್ಮನ ಸಾಮರ್ಥ್ಯ ಏನು ಅಂತೇಳಿ ಗೊತ್ತಾಗಲಿ ಅಲ್ಲ ಸರಿ ಒಟ್ಟಾರೆ 2023 ಚುನಾವಣೆ ಜಿಲ್ಲಾ ಮಟ್ಟದಲ್ಲಿ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಎಷ್ಟು ಸ್ಥಾನವನ್ನು ಗೆಲ್ಲಿಸಿ ಶಿರಾ ಸೇರಿದಂತೆ ಎಷ್ಟು ಸ್ಥಾನವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ನಾನು ಪರಮೇಶ್ವರ್ ರಾಜಣ್ಣ ಷಡಾಕ್ಷರಿ ಶಫಿ ಅಹಮದ್ ಎಲ್ಲ ಮುಖಂಡರುಗಳು ಕೂಡ ಕೂತು ಅನೇಕ ಬಾರಿ ಚರ್ಚೆ ಮಾಡಿದ್ದೀನಿ ನನಗೆ ಈ ಸದ್ಯದ ಮಟ್ಟಿಗೆ ವಿಶ್ವಾಸ ಇರತಕ್ಕಂಥದ್ದು 11-11 ಕೂಡ ನಾವು ಗೆಲ್ತೀವಿ ಒಟ್ಟಾರೆ 50 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಸೇವೆ ಮಾಡಿದ್ದೇನೆ ನಮ್ಮ ಒಂದು ನಾಯಕತ್ವದಲ್ಲಿ ನಿಜಕ್ಕೂ ಕೂಡ ಕಾಂಗ್ರೆಸ್ 11-11 ಸ್ಥಾನವನ್ನು ಗೆಲ್ಲುವಂಥ ಪ್ರಯತ್ನ ನಡೀತಾ ಇದೆ ಎಲ್ಲರೂ ಕೂಡ ಒಂದು ತಕ್ಕ ಒಂದು ಉತ್ತರವನ್ನು ನಾವು ಕಾಂಗ್ರೆಸ್ ನಾಯಕರು ಕೊಡಲಿದ್ದೇವೆ ಎನ್ನುವಂಥದ್ದು ಟಿ ವಿ ಜಯಚಂದ್ರ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿ ವಿ ತುಮಕೂರು